ಇನ್ನು ಹಿಂಸಾಚಾರದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಬಹಿರಂಗ ಪ್ರಚಾರ ಈಗ ಮೊಟಕುಗೊಂಡಿದೆ. ನಾಳೆ ಸಂಜೆ ಅಂತ್ಯವಾಗಬೇಕಾಗಿತ್ತು, ಆದರೆ ಆಯೋಗದ ಕ್ರಮದಂತೆ ಇನ್ನೊಂದು ಗಂಟೆಯಲ್ಲೇ ತೆರೆ ಬೀಳಲಿದೆ. ಇದಕ್ಕೂ ಮೊದಲು ದೀದಿ ಕೋಟೆಯಲ್ಲಿ ಮೋದಿ ಕೊನೆಯ ರಣಕಹಳೆ ಮುಳುಗಿಸಿದ್ದಾರೆ. ಇತ್ತ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರೋ ಮಮತಾ ಬ್ಯಾನರ್ಜಿಗೆ ಹಲವು ಪಕ್ಷಗಳು ಕೂಡ ಬೆಂಬಲ ಘೋಷಿಸಿವೆ. ಮೋದಿ ಪ್ರಚಾರದ ಬಳಿಕವೇ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆದಿರುವ ಆಯೋಗದ ವಿರುದ್ಧ ಕಿಡಿಕಾರಿವೆ. ಬನ್ನಿ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಹೊಸ ಟೀಕಾಸ್ತ್ರ ಬಳಸಿದ್ದಾರೆ. ಮೋದಿ ಲೈ ಅಂದ್ರೆ ಮೋದಿಯ ಸುಳ್ಳುಗಳು ಎಂಬ ಪದ ಈಗ ವಿಶ್ವದಾದ್ಯಂತ ಜನಪ್ರಿಯತೆ ಪಡೆದುಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸುಳ್ಳುಗಳನ್ನೇ ಹೇಳ್ತಾರೆ ಅಂತ ಆರೋಪಿಸಿರುವ ಅವರು ಮೋದಿ ಲೈಸ್ ಹೆಸರಿನ ವೆಬ್ಸೈಟ್ನ ಲಿಂಕ್ ಟ್ವೀಟ್ ಮಾಡಿದ್ದಾರೆ. ಮೋದಿಯವರ ಅನೇಕ ಸುಳ್ಳು ಹೇಳಿಕೆಗಳನ್ನ ವೆಬ್ಸೈಟ್ ಪಟ್ಟಿ ಮಾಡಿದೆ ಎಂದಿದ್ದಾರೆ. ಮೋದಿ ಲೈ ಎಂಬುದು ಪದಕೋಶಕ್ಕೆ ಸೇರಿರುವ ಹೊಸ ಶಬ್ದ ಅಂತ ಬಣ್ಣಿಸಿರುವ ಅವರು ಶಬ್ದದ ಅರ್ಥ ವಿವರಿಸುವ ಶಬ್ದಕೋಶವೊಂದರ ಫೋಟೋಶಾಪ್ ಮಾಡಲಾದ ಪೇಜ್ನ ಚಿತ್ರವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಪುಟ ಮೋದಿ ಲೈ ಪದದ ಮೂರು ಭಿನ್ನ ಅರ್ಥ ಒಳಗೊಂಡಿದೆ. ಮೋದಿ ಲೈಯನ್ನ ಸಮೂಹ ನಾಮಪದ ಅಂತ ಬಣ್ಣಿಸಿದೆ. ಇತ್ತ ಪಶ್ಚಿಮ ಬಂಗಾಳದ ವಾಕ್ಸಮರಕ್ಕೆ ತೆರೆ ಬಿದ್ದಿಲ್ಲ. ಇಂದು ಪಶ್ಚಿಮ ಬಂಗಾಳದ ಧಮ್ಧಾಮ್ನಲ್ಲಿ ಕೊನೆಯ ರ್ಯಾಲಿ ನಡೆಸಿದ ಮೋದಿ ಬಂಗಾಳದ ಹಿಂಸಾಚಾರ ಪ್ರಸ್ತಾಪಿಸಿ ಮಮತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಮತಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಟಿಎಂಸಿ ಗೂಂಡಾಗಳು ಈಶ್ವರ್ ಚಂದ್ರ ವಿದ್ಯಾಸಾಗರ ಪ್ರತಿಮೆ ಧ್ವಂಸಗೊಳಿಸಿದ್ದಾರೆ. ಪುತ್ಥಳಿ ಧ್ವಂಸಗೊಂಡ ಸ್ಥಳದಲ್ಲಿ ಪಂಚಲೋಹದ ಭವ್ಯ ಪ್ರತಿಮೆ ನಿರ್ಮಿಸುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಇಂಚಿಂಚ್ ಕಾ ಬದ್ಲ ಅಂತ ಎರಡು ದಿನಗಳ ಹಿಂದೆ ಮಮತಾ ಸಾರ್ವಜನಿಕವಾಗಿ ಹೇಳಿದ್ರು. ಅದರಂತೆಯೇ 24 ಗಂಟೆಯಲ್ಲೇ ಕೋಲ್ಕತ್ತಾದ ಹಿಂಸಾಚಾರದ ಮೂಲಕ ಸೇಡು ತೀರಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಲೋಕತಂತ್ರ ಔರ್ ಸಂವಿಧಾನ ಕೆ ಪ್ರತಿ ದೀದಿ ಕೆ ರವೈಯೆ ಕಿ ವಜಹ ಸೇ ಭಿ ಯಾದ್ ಕಿಯಾ ಜಾಯೆಗಾ ಚುನಾವ್ ಕೆ ದೌರಾನ್ ಹಿ ಯಹಾಂ ಬಿಜೆಪಿ ಕೆ ಅನೇಕ ಕಾರ್ಯಕರ್ತಾಓ ಕಿ ಹತ್ಯಾ ಕಿ ಗಯಿ ಹಮಾರೆ ಅನೇಕ ಕಾರ್ಯಕರ್ತಾಓ ಪರ್ ಹಮಲೆ ಹುಯೆ ಲೋಕತಂತ್ರ ಮೇ ಇಸ್ ಪ್ರಕಾರ ಕೆ ಆಚರಣ ಕೆ ಲಿಯೆ ಕೋಯಿ ಜಗಹ ನಹೀ ಹೋತಿ ಹೈ ಲೇಕಿನ್ ದೀದಿ ಲೋಕತಂತ್ರ ಕಿ ಸಾರಿ ಮರ್ಯಾದಾಓ ಕಿ ಧಜ್ಜಿಯಾ ಉಡಾರನೆ ಪರ್ ತುಲಿ ಹುಯಿ ಹೈ. ಮೋದಿ ಹೇಳಿಕೆಗೆ ಕೂಡಲೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಮಮತಾ ಬ್ಯಾನರ್ಜಿ ಪ್ರಧಾನಿಗಳು ವಿದ್ಯಾಸಾಗರ ಪ್ರತಿಮೆ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ. ಅವರ ದುಡ್ಡು ನಮಗ್ಯಾಕೆ, ಬೆಂಗಾಳಿಯವರ ಬಳಿ ಪ್ರತಿಮೆ ನಿರ್ಮಾಣ ಮಾಡಲು ಬೇಕಾದಷ್ಟು ದಾರಿಗಳಿವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅಮಿತ್ ಶಾ ಗೂಂಡಾಗಳು ಅಂತ ಕರೆದಿದ್ದಾರೆ. ಮೋದಿ ಅಮಿತ್ ಶಾ ಗೂಂಡಾಗಳು ಎಂದ ಮಮತಾ ಬ್ಯಾನರ್ಜಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ದೀದಿ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಅದರ್ ಯೇ ಕಹೆ ಕಿ ಪ್ರಧಾನ ಮಂತ್ರಿ ಔರ್ ಪಾರ್ಟಿ ಕೆ ಹಮಾರೆ ಅಧ್ಯಕ್ಷ ಅಮಿತ್ ಶಾ ಗುಂಡೆ ಹೇ ತೋ ಯೇ ಕಿಸ್ ಆಚಾರ ಸಂಹಿತಾ ಮೇ ಬೈಠತಾ ಹೇ ಔರ್ ಇಸ್ಲಿಯೆ ಉನ್ ಪರ್ ತುರಂತ ಕಾರ್ವಾಯಿ ಕರ್ನಿ ಚಾಹಿಯೆ ಮುಖ್ಯಮಂತ್ರಿ ಪರ್ ದೋಯಿ ಗುಂಡೆ ಐಸಾ ಜೋ ಕಹಾ ಹೇ ವೊ ಸಭ್ಯತಾ ಕಿ ಮರ್ಯಾದಾ ಲಾಂಗ್ ಕರ್ತಾ ಹೇ ಆಚಾರ ಸಂಹಿತಾ ಕಿ ಉಲ್ಲಂಘನ್ ಕರ್ತಾ ಹೇ. ಈ ನಡುವೆ ಬಿಜೆಪಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಮಮತಾ ವಿರುದ್ಧ ಕಿಡಿಕಾರಿದ್ದು ಪಶ್ಚಿಮ ಬಂಗಾಳ ಜನತೆಗೆ ದಂಗೆಗೆ ಪ್ರಚೋದನೆ ಕೊಟ್ಟಿದ್ದಾರೆ. ರಾವಣನಂತೆ ವರ್ತಿಸುವ ಮಮತಾ ವಿರುದ್ಧ ಜನರು ದಂಗೆ ಏಳಿ ನಾವು ಬೆಂಬಲ ಕೊಡ್ತೇವೆ ಅಂತ ಬಹಿರಂಗವಾಗಿಯೇ ಕರೆ ಕೊಟ್ಟಿದ್ದಾರೆ. ಬಂಗಾಳ ಕೆ ಏಕೇಕ್ ಲೋಕ್ ಜಗ್ ಗಯೆ ಹೈ ಇಸ್ ರಾವಣ ರೂಪಿ ಮಮತಾ ಕೆ ಅಹಂಕಾರ ಕೋ ತೋರ್ನೆ ಕೆ ಲಿಯೆ ಹಮಾರೆ ಜೈಸೆ ಲೋಕ್ ಭಿ ಉನ್ಕೆ ಸಾಥ್ ಖಡೆ ಹೋನೆ ಕೆ ಲಿಯೆ ಜಾ ರಹಾ ಹೂಂ. ಕಿತನೆ ಕೋ ಬಂದ್ ಕರೇಗಿ ಜೇಲೋ ಮೇ ಬಂದ್ ಕರ್ ಲೇ ಕಿತನೆ ಪರ್ ಲಾಠಿಯಾಂ ಬರಸಾಯೇಗಿ ಬರಸಾ ಕೆ ದೇಖ ಲೇ ಪೂರಿ ಬಂಗಾಲ್ ಖಡಿ ಹೋಗಿ ಉಸ್ಕೆ ಖಿಲಾಫ್. ಹಮ್ ತೋ ಕಹತೆ ಹೈ ಕಿ ಚುನಾವ್ ಆಯೋಗ 23 ತಾರೀಖ ತಕ್ ಸಂವೈಧಾನಿಕ ಸಂಕಟ ವಹಾಂ ಖಡಾ ಹುವಾ ಹೈ ಜಹಾಂ ಕಿ ಮುಖ್ಯಮಂತ್ರಿ ಟೆರರಿಸ್ಟ್ ಬನ್ ಗಯಿ ಹೋ ಟೆರರಿಜಮ್ ಕರ್ ರಹಿ ಹೋ ಪಾಲಿಟಿಕಲ್ ಟೆರರಿಜಮ್ ಕರ್ ರಹಿ ಹೋ. ಈ ನಡುವೆ ಬಿಜೆಪಿ ನಾಯಕರ ವರ್ತನೆಗೆ ಕಿಡಿಕಾರಿರುವ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ದೀದಿ ಬೆಂಬಲಕ್ಕೆ ನಿಂತಿದ್ದಾರೆ. ಮೋದಿ, ಅಮಿತ್ ಶಾ ಮತ್ತು ಬಿಜೆಪಿ ನಾಯಕರು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಶ್ರೀ ನರೇಂದ್ರ ಮೋದಿ ವೈ ಇನ್ಕೆ ಚೇಲೆ
श्री अमित शाह के नेतृत्व में उनकी पूरी पार्टी व सरकार ने वहाँ एक सोची समझी रणनीति के तहत ही ममता बनर्जी की सरकार को काफ़ी लंबे से टारगेट किया हुआ है। जिस प्रकार से हाथ धोकर ममता बनर्जी व उनकी पार्टी के पीछे पड़े हैं, तो वह एक खतरनाक प्रवृत्ति की ही है जो कतई भी उचित व न्याय संगत नहीं है। ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾತ್ರಿ 10 ಗಂಟೆಗೆ ಪಶ್ಚಿಮ ಬಂಗಾಳದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಆದರೆ ಒಂದು ದಿನ ಮೊದಲೇ ಬಹಿರಂಗ ಪ್ರಚಾರ ಮೊಟಕುಗೊಳಿಸಿದ್ದಕ್ಕೆ ಚುನಾವಣಾ ಆಯೋಗ ವಿರುದ್ಧ ಮಮತಾ ಕೆಂಡಕಾರ್ತಿದ್ದಾರೆ. ಮೋದಿಯ ತಾಳಕ್ಕೆ ತಕ್ಕಂತೆ ಆಯೋಗ ಕುಣಿತಿದೆ ಅಂತ ಆರೋಪಿಸಿದ್ದಾರೆ. ಆಯೋಗದ ವಿರುದ್ಧ ದೀದಿ ಸಾರಿರುವ ಸಮರಕ್ಕೆ ಕಾಂಗ್ರೆಸ್, ಮಾಯಾವತಿ, ಅಖಿಲೇಶ್ ಸೇರಿದಂತೆ ಹಲವು ಬಿಜೆಪಿಯೇತರ ಪಕ್ಷಗಳ ನಾಯಕರು ಬೆಂಬಲ ನೀಡಿದ್ದಾರೆ.